ಮತ್ತು ವಿಶೇಷವಾಗಿ ಕೊನೆಯದಾಗಿ ಲಂಬಾಣಿ ಜನ, ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಹತ್ರ ನಾನು ಮಾತಾಡ್ತಾ ಇದ್ದೆ. 60-70 ವಲಸೆಗಾರರು ಬಂದಿರೋರು ಲಂಬಾಣಿ ಸಮಾಜದವರು. ನಾವು ವಲಸೆ ಹೋಗ್ತೀವಿ, ಕೂಲಿ ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೀವಿ, ಮತ್ತು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ, ವಿಶೇಷವಾಗಿ ಲಂಬಾಣಿ ತಾಂಡದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ನಾವು ಸ್ಪೆಸಿಫಿಕ್ ಆಗಿ ಮಾಹಿತಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಏನು ವರದಿಯನ್ನು ನಾವು ತಯಾರು ಮಾಡಿದ್ವಿ. ನಮ್ಮ ಪ್ರಕಾರ 60-70 ಸಾವಿರ ಲಂಬಾಣಿ ಜನ ಬೇರೆ ಹೊರಗಡೆಯಿಂದ ಬರುವಂಥ ಇವತ್ತು ಬಂದಿದ್ದಾರೆ. ಅವ್ರಿಗೆ ಕ್ವಾರಂಟೈನ್ನ ವ್ಯವಸ್ಥೆ ಮಾಡಿದ್ದಾರೆ. ಕ್ವಾರಂಟೈನ್ ಎಲ್ಲಿ ಮಾಡಿದ್ದಾರೆ? ಲಂಬಾಣಿ ತಾಂಡಗಳಲ್ಲಿ ಅವ್ರದ್ದು ಶಾಲೆಯಲ್ಲಿ ಮಾಡಿದ್ದಾರೆ. ಸಾಮೂಹಿಕವಾಗಿ ಕ್ವಾರಂಟೈನಲ್ಲಿ ಹಾಕಿದ್ದಾರೆ. ಸಾಮೂಹಿಕವಾಗಿ ಕ್ವಾರಂಟೈನ್ ಹಾಕಿದರೆ ಯಾರಿಗೆ ಸೋಂಕು ಇಲ್ಲ ಅವ್ರಿಗೂ ಸೋಂಕು ಬರ್ತಾ ಇದೆ. ಯಾರಿಗೆ ಸೋಂಕಿಲ್ಲ ಅವ್ರಿಗೂ ಸೋಂಕು ಬರ್ತಾ ಇದೆ. ಅಲ್ಲಿ ವಿಶೇಷವಾಗಿ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ, ಊಟದ ವ್ಯವಸ್ಥೆ ಸರಿಗಾಗ್ತಾ ಇಲ್ಲ. ಪಂಚಾಯತಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆದರೆ ಅಲ್ಲಿ ನೀರಿನ ಸೌಲಭ್ಯ ಇಲ್ಲ, ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಹಲವಾರು ಕಡೆ ಜನ ಬಂದಿದ್ದಾರೆ, ಕೆಲವೊಬ್ಬರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ಗೋವಾದಲ್ಲಿ ನಮ್ಮ ಜನ ಸಾಕಷ್ಟು ಜನ ಇರೋದನ್ನು ನೋಡಿದ್ದೀವಿ. ಅಲ್ಲಿಂದನೂ ಜನ ಇನ್ನೂ ಸಾಕಷ್ಟು ಜನ ಬಂದಿಲ್ಲ. ಇವರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹಲವಾರು ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ಈ ನಾವು ಲಂಬಾಣಿ ಸಮಾಜದ ಎಲ್ಲ ನಾವು ಮುಖಂಡರು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವ್ರಿಗೆ ಒಂದು ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಮಾಡಿ, ಬೇರೆ ಬೇರೆ ಸಮುದಾಯಗಳಿಗೆ ತಾವು ಹೇಗೆ ಮಾಡಿದ್ದೀರಿ ಅದೇ ಥರ ನೀವು ಪ್ಯಾಕೇಜ್ ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಸರ್ಕಾರ ಇಲ್ಲಿವರೆಗೂ ಅದಕ್ಕೆ ಸ್ಪಂದಿಸಿಲ್ಲ, ಸ್ಪಂದಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಹೇಳ್ತೀನಿ, ಮೊಟ್ಟ ಮೊದಲನೇದಾಗಿ ವಿರೋಧ ಪಕ್ಷದ ನಾಯಕರು ಮತ್ತು KPCC ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ 10,000 ರೂಪಾಯಿ ಪ್ಯಾಕೇಜ್ ಕೊಡಬೇಕು ಮತ್ತು ನೀವು ವಿಫಲರಾಗಿದ್ದೀರಿ, ನಾನೇನೇನು ಹೇಳಿದ್ದೀನಿ KPCC ವಕ್ತಾರರಾಗಿ ಹೇಳ್ತಾ ಇದ್ದೀನಿ, ಇವು ಎಲ್ಲಾನು ನಾನು ಹೇಳಿದ್ದನ್ನು ನಾವು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದೇವೆ, ಮತ್ತು ಅವ್ರಿಗೆ ಇದ್ರ ಬಗ್ಗೆ ವಿಶೇಷವಾದಂಥ ಪ್ಯಾಕೇಜನ್ನು ಕೊಡಬೇಕು ಮತ್ತು ಕಿಟ್ಸನ್ನು ಕೊಡಬೇಕು ಅಂತ ಎಲ್ಲಾನು ಮಾಹಿತಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಸರ್ಕಾರ ಅದಕ್ಕೆ ಕೆಲವು ಕಡೆ ಸ್ಪಂದಿಸಿದ್ದಾರೆ, ಕೆಲವು ಕಡೆ ಸ್ಪಂದಿಸಿಲ್ಲ. ನಾನು ಯಾಕೆ ಈ ವಿಫಲತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನು ವಿರೋಧ ಪಕ್ಷದ ನಮ್ಮ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡಿದ್ದೀವಿ, ಮತ್ತು ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ನಾವು ಟಾಸ್ಕ್ ಫೋರ್ಸಲ್ಲಿ ಮಾದರಿಯಾಗಿ ಯಾರಾದರೂ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮಾತ್ರ. ಪ್ರತಿಯೊಂದು ಮತಕ್ಷೇತ್ರದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು, ನಮ್ಮ ಪರಾಜಿತ ಅಭ್ಯರ್ಥಿಗಳು ಮತ್ತು ಶಾಸಕರು ಮತ್ತು ಮುಖಂಡರು ಎಲ್ಲರೂ ಪ್ರತಿಯೊಬ್ಬ ಸೋಂಕಿತರಲ್ಲಿ ಏನು ಅನಾನುಕೂಲತೆ ಆಗಿದೆ ಅವರಿಗೆ ಏನು ಒಂದು ಅನುಕೂಲ ಮಾಡೋ ಹೆಲ್ಪ್ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿರುವಂಥ ಕೆಲಸ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ರಾಜು ಅಲ್ಗುರವರು, ಟಾಸ್ಕ್ ಫೋರ್ಸಿನ ಅಧ್ಯಕ್ಷ ತಪ್ಪಾಲ್ ಅವರು ಮಾಡಿರುವಂಥ ಕೆಲಸ, ಅದು ಪಕ್ಷಾತೀತವಾಗಿ ಎಲ್ರಿಗೂ ಕೊಟ್ಟಿದ್ದೀವಿ. ನಾವು ಒಂದೇ ಕೋಮ್ಗಂತಲ್ಲ, ಎಲ್ರಿಗೂ ಬಡವರಿಗೆ ಅವಶ್ಯಕತೆ ಇರಬೇಕಾಗಿರೋದನ್ನು ಎಲ್ಲರೂ ನಾವು ಮಾಡಿದ್ದೀವಿ. 70,000 ಕಿಟ್ಗಳು ಟಪಾಲ್ ಅವ್ರು ಹೇಳ್ತಾ ಇದ್ದಾರೆ, 70,000 ಕಿಟ್ಗಳನ್ನು ನಾವು ಕೊಟ್ಟಿದ್ದೀವಿ. ನಾನು ಹೇಳ್ತೀನಿ ಈಗ ನಾನು ಹೇಳ್ತೀನಿ ಪ್ರತಿಯೊಬ್ಬರು ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಎಷ್ಟು ಜನ ನಮಗೆ ಸಂಪರ್ಕ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅನುಕೂಲ ಮಾಡೋದನ್ನು ಊಟವನ್ನು ಗೋವಾದಲ್ಲಿ ವಿಶೇಷವಾಗಿ ನಮ್ಮ ಜನ ಎಷ್ಟು ಕನ್ನಡಿಗರಿದ್ದರು ಅವರಿಗೆ ಊಟದ ವ್ಯವಸ್ಥೆ, ಅವ್ರ ಹತ್ರ ಪಡಿತರ ಚೀಟಿ ಇರಲಿಲ್ಲ, ಅವ್ರಿಗೆ ಊಟದ ವ್ಯವಸ್ಥೆಗೆ ಸರ್ಕಾರ ವತಿಯಿಂದ ಸೌಲಭ್ಯ ಕೊಡ್ತಾ ಇರಲಿಲ್ಲ. ನಾವು ಅಲ್ಲಿಂದ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಅಲ್ಲಿನ ಮಂತ್ರಿಗಳ ಹತ್ರ ಮಾತಾಡಿ ಅಲ್ಲಿ ಸೌಲಭ್ಯವನ್ನು ನಮ್ಮ ಕನ್ನಡಿಗರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ.
ಮುಖಂಡರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ಅವರು ಕೂಡ ಮುಖ್ಯಮಂತ್ರಿಗಳ ಗೋವಾ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದಾರೆ, ಅಲ್ಲಿ ಮೈಕಲ್ ಲೋಬೋ ಅವರ ಮಂತ್ರಿಗಳ ಹತ್ರನೂ ಮಾತಾಡಿದ್ದಾರೆ. ಹಾಗೆ ಎಲ್ಲ ಕಡೆ ಮಹಾರಾಷ್ಟ್ರದಿಂದ ಪೂನಾ ಕಾಂಗ್ರೆಸ್ಸಿಂದ ನನಗೆ ಸಾಕಷ್ಟು ಜನ ಅಲ್ಲಿಂದ ಮಾಹಿತಿ ಬಂತು, ಅಲ್ಲಿಂದ ಜನ ಬರಬೇಕಾಗಿತ್ತು, ಅದು ಬರೋದನ್ನೂ ಕೂಡ ನಾವು ಮಾಡಿದ್ದೇವೆ. ಅದರ ಜೊತೆಗೆ ಹಾಸನದಲ್ಲಿ, ಸಕಲೇಶ್ಪುರದಲ್ಲಿ, ಉಡುಪಿಯಲ್ಲಿ, ಬಿಜಾಪುರ ಜಿಲ್ಲೆ ಎಷ್ಟು ಜನ ಸೋಂಕಿತರಿದ್ರು 14 ಬಸ್ಗಳನ್ನು ಮಾಡಿ ಅಲ್ಲಿಂದ ಇಲ್ಲಿ ತರುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಅಲ್ಲಿ ಅಭಯ ಚಂದ್ರ ಜೈನ್ ಅವರು, ಅಲ್ಲಿ ಐವನ್ ಡಿಸೋಸಾ ಅವರು, ಜಿಲ್ಲಾ ಅಧ್ಯಕ್ಷರು, ಅಲ್ಲಿಂದ ವಿಶೇಷವಾಗಿ ಬಸ್ ದುಡ್ಡನ್ನು ನಾವು ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದ್ವಿ. ಹಾಸನದಲ್ಲಿ ನಮ್ಮ ಕನ್ನಡಿಗರು ಅಲ್ಲಿ ಕೂಲಿ ಕಾರ್ಮಿಕರು ಹೋಗಿದ್ದರು, ಅವ್ರಿಗೂ ಇಲ್ಲಿ ಅಲ್ಲಿಂದ ಇಲ್ಲಿ ತರೋದರಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ. ಮೈಸೂರಲ್ಲಿ ಜನ ಇದ್ದರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಧರ್ಮಸೇನಾ ಅವರು, ಅಲ್ಲಿ ಎಮ್ ಎಲ್ ಸಿ ಅವರು, ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ಬಿಜಾಪುರ ಜಿಲ್ಲೆಗೆ ಬರುವಂಥ ವ್ಯವಸ್ಥೆ ಮಾಡಿದ್ವಿ. ಈ ಥರ ಎಲ್ಲರೂ ನನ್ನನ್ನು ಸೇರಿ ಏನು ನಮ್ಮ ಕೈಯಲ್ಲಿ ಆಗ್ತಾಯಿದೆ ಅದನ್ನು ಎಲ್ಲನೂ ನಾವು ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಜನತೆಗೆ ಸ್ಪಂದನೆ ಮಾಡೋದಕ್ಕೆ ಕೆಲಸವನ್ನು ನಾವು ಮಾಡಿದ್ದೀವಿ. ಹೌದು, ನಾವು ಅಧಿಕಾರದಲ್ಲಿ ನಮ್ಮ ಸರ್ಕಾರ ಇಲ್ಲದೆ ಹೋದರೂ ನಮ್ಮ ಪಕ್ಷ ಭವಿಷ್ಯವಾಗಿ ನನ್ನ ಪ್ರಕಾರ ಮಾದರಿಯಾಗಿ ಕೆಲಸ ಮಾಡಿರೋದು ಯಾವುದಾದ್ರು ಇದ್ದರೆ ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರು, ಹಲವಾರು ಏನು ಮಂತ್ರಿಗಳಿದ್ದಾರೆ, ಎಲ್ಲರೂ ಎಲ್ಲ ಕಡೆ ಹೋಗಿ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಯಾರೂ ನಾವು ವಿಫಲರಾಗಿಲ್ಲ ಅಂತ ನಾನು ಭಾವಿಸ್ತೇನೆ. ಜುಡೇ ರೀಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.